ಅಧಿಕಾರಿಗಳು ಅವ್ರನ್ನ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಮಪ್ಪ ಗುತ್ತೇದಾರ ಅಂತ ಒಬ್ಬ ವ್ಯಕ್ತಿ ಹತ್ತೊಳ್ತಿಂದ ಕೆಂಗೇರಿಗೆ ಹೋಗ್ತಾರೆ, ತರಗತಿ ಕೆಂಗೇರಿಗೆ ಬರ್ತಾರೆ, ಕುಮ್ಮೂರ್ಗೆ ಹೋಗ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. ವಿಜಯ್ ಕುಮಾರ್ ಅನ್ನೋ ವ್ಯಕ್ತಿಯನ್ನು ಇಟ್ಕೊಂಡು ಎಲ್ಲ ಕಾರ್ಯಕರ್ತರು ಬೆದರಿಸಿ ಎಲ್ಲರೂ ಒಳಗಡೆ ಆಗ್ತಾ ಇದ್ದಾರೆ. ಇದೇ ನನ್ನ ಸ್ನೇಹಿತ ಉಮಾಶಂಕರ್ ಅವರು ಹೆಂಡತಿನ ತಗೊಂಡು ಜೈಲಿಗೆ ಹಾಕಿದ್ರು. ಹಾಗೆ ಮಾರೇಗೌಡರು ಚಂದ್ರಪುರ ಮಾಜಿ ಪಂಚಾಯತಿ ಅಧ್ಯಕ್ಷರು ಶುಲ್ಕಕ್ಕೆ ತೊರೆಕೆರೆ ಸ್ಟೇಷನ್ನಲ್ಲಿ ಬಿಟ್ಕೊಂಡ್ರು. ಹೋಗಿ ನಾನು ಅವ್ರು ಬಿಡ್ಸೋದಕ್ಕೆ ಮಾತಾಡೋಕೆ ಹೋದ ಇನ್ಸ್ಪೆಕ್ಟರ್ ಏನಾಯ್ತಾರೆ, ಅವ್ರು ಏನಾಯ್ತಾರೆ, ಜಗದೀಶ್ ಅನ್ನೋ ಒಬ್ಬ ವ್ಯಕ್ತಿ ಜವರಾಯಗೌಡರು ಬಂದಿದ್ದೀನಿ ನಾನು ನಿಮ್ಮನ್ನು ಬಿಡ್ತಾ ಇಲ್ಲ, ಜವರಾಯಗೌಡರು ಬಂದಿದ್ದರೆ ನಿಮ್ಮನ್ನು ಬಿಟ್ಕಳಿಸ್ತಾ ಇದೆ ಅಂತ ಮಾತನ್ನ ಹೇಳ್ತಾರೆ. ಅಂದರೆ ಎಷ್ಟು ಕೀಳಾಗಿ ಎಷ್ಟು ಇವ್ರ ಮನೆ ಜವಾನಾಗಿ ಕೆಲಸ ಮಾಡ್ತಾವ್ರೆ ಅಂದರೆ ನ್ಯಾಯ ನೀತಿ ಅನ್ನೋದನ್ನ ಬದಿ ಬರ್ಬಿಟ್ಟು ಇವತ್ತು ಪೊಲೀಸು ಸರ್ಕಾರದ ಪರವಾಗಿ ಎಮ್ ಎಲ್ ಎಗಳ ಪರವಾಗಿ ಕೆಲಸ ಮಾಡ್ತಾರೆ. ಖಂಡಿತ ಮುಂದೆ ಒಂದು ದಿವಸ ನಿಮಗೂ ಬರ್ಬೋದು ಅಂದರೆ ನಿಮ್ಮ ಮಕ್ಕಳಿಗೂ ಬರ್ಬೋದು. ಈ ಅನ್ನಾಯಕ್ಕೆ ನೀವು ತಿಳ್ಕೊಡ್ಬೇಡಿ, ಸರ್ಕಾರಿ ಅಧಿಕಾರಿಗಳು 60 ವರ್ಷ ಇರ್ತೀರ, ನಮ್ಮಂಥ ರಾಜಕಾರಣಿಗಳು 5 ವರ್ಷ ಜನರ ಕುಡಿಯೋದು ಇರ್ತೀವಿ ಇಲ್ಲಾಂದ್ರೆ ಅವ್ರಿಗೆ ಕಿತ್ತು ಹೋಗಿ ತೋರಿಸ್ತಾರೆ. ನೀವ್ಯಾಕೆ ಬ್ಯೂರೋಕ್ರಾಟ್ಸು, ಯಾರೋ ಒತ್ತಡಕ್ಕೆ ಯಾಕೆ ಒಳಗಾಗ್ತೀರ? ನಿಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಿ, ನಿಮ್ಮ ಆತ್ಮಸಾಕ್ಷಿ ಅನ್ಕೊಂಡು ಕೆಲಸ ಮಾಡಬೇಡಿ. ಕುಮಾರಣ್ಣ ಮಾತಾಡ್ತಾರೆ, ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಯಾರೇ ಆಗಲಿ ಏನಾದರೂ ಮುಕ್ತವಾಗಿ ಚುನಾವಣೆ ಮಾಡಬೇಕು ಅಂದರೆ ಎಲ್ಲ ಅಧಿಕಾರಿಗಳು 10 ವರ್ಷದಿಂದ ಜಂಡ ಹುಡ್ಕೊಂಡು ಕೂತಿರೋರು ಆಚೆ ಹೋಗ್ಬೇಕು. ಮಾನ್ಯ ಮೊನ್ನೆ ಸನ್ಮಾನ್ಯ ಸಚಿವರು ಮೊನ್ನೆ ನಮ್ಮ ಪಕ್ಷದ ಮುಖಂಡರು ಬಿ ಎಂ ಮಾರಣ್ಣ ಅವ್ರನ್ನ ಪಾರ್ಟಿಗೆ ಸೇರ್ಪಡೆ ಮಾಡಿಕೊಂಡು ಅವರಲ್ಲಿ ಏನು ಭಾಷಣ ಮಾಡ್ತಾರೆ ಅಂದರೆ ಇಲ್ಲಿ ಸುದ್ದಿ ಮೃದಂಗ ಪತ್ರಿಕೆಯವರು ದೃಶ್ಯ ಮಾಧ್ಯಮದವರು ಆ ಸುದ್ದಿ ಪ್ರಚಾರವನ್ನು ಮಾಡಿದ್ದಾರೆ. ಸುದ್ದಿ ಮೃದಂಗದ ಸುಧೀರ್ ಅವರ ಜೊತೆ ಅವ್ರಿಗೆ ಒಂದು ಮಾತನ್ನ ಹೇಳ್ತೀನಿ. ಸುಧೀರ್ ಅವರೇ, ಜನ ಏರವಳ್ಳಿ ದೊಡ್ಡ ಕಾಲದಲ್ಲಿ ಕಣ್ಣೀರು ಹಾಕ್ತಾಯಿದ್ದಾರೆ, ಎಲ್ಲರೂ ಕಾಂಪೌಂಡ್ ಆಗ್ತಾರೆ ಅಂತ. ನೀವು ಶಾಸಕರಿದ್ದೀರ, ನೀವೇ ಮಂತ್ರಿ ಇದ್ದೀರ, ಯಾವ ಕಾಂಪೌಂಡ್ ಹಾಕಿದ್ದೀವಿ, ಯಾರು ಜನಕ್ಕೆ ಕಣ್ಣೀರು ಬರ್ತಾರೆ, ವಶಪಡಿಸ್ಬೇಡಿ, ನಾಳೆ ಬೇಗ ವಶಪಡಿಸ್ಬೇಡಿ. ನಾವು ಅಡ್ಡ ಬರೋದಿಲ್ಲ, ನಾವು ಪ್ರತಿಭಟನೆ ಮಾಡಲ್ಲ. ನನ್ನ ಇದ್ದವ್ರಿಗೆ ಕಾಂಪೌಂಡ್ ಹಾಕೋರಿ ಅವ್ರಿಗೆ ನಾನು ಸಹಕಾರ ಕೊಡ್ತಾ ಇಲ್ಲ, ಅದ್ರ ಮೇಲೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಮನೆ ಹತ್ರ 2005 ನೀವು ಸಾಕ್ಷರ ಆದಮೇಲೆ 2018 ನಿಮ್ಮ ಜೊತೆ ಒಂದು ವೇಳೆ ಕೇಳ್ಕೊಂಡಿಲ್ಲ. ಕಾಂಗ್ರೆಸ್ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರ 2019 ಬಂದಿರತಕ್ಕಂಥ ಎಂಪಿ ಚುನಾವಣೆಯಲ್ಲಿ ಕುಮಾರಣ್ಣಿರೋದ್ರಿಂದ ಸಮ್ಮಿಶ್ರ ಸರ್ಕಾರದಿಂದ ಜೊತೆ ಕೆಲಸ ಮಾಡಬೇಕು. ಕೃಷ್ಣ ಬೈರೇಗೌಡರನ್ನ ಎಂಪಿಯಾಗಿ ನಿಲ್ಲಿಸಿದ್ದೀವಿ, ಅವ್ರು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅವರು ಮಾತಿ ಹಾಲಿ ಮುಖ್ಯಮಂತ್ರಿಗಳಿದ್ರು, ಏರವಳ್ಳಿ ಬಂದರು, ಆ ವೇದಿಕೆ ನಾನು ಹತ್ತಿಲ್ಲ ಅಂದ್ರೆ ಕುಮಾರಣ್ಣವ್ರು ಬಹುಮಾನ ಮಾಡಬೇಕು ಅಂತ ಹೇಳಿ ವೇದಿಕೆ ಇರ್ತೆ. ಅದು ಬಿಟ್ಟರೆ 15 ದಿವಸ ಅವ್ರ ಜೊತೆ ಒಡನಾಟ ಬಿಟ್ಟರೆ ಅದಾದ ನಂತರ BJP ಹೋದರು, ಗೆದ್ದರು, ಮಂತ್ರಿ ಆದರು, ಯಾವತ್ತಾರ ಒಂದು ಫೋನ್ ಆಗಲಿ ಅವ್ರ ಸಂಪರ್ಕ ಆಗಲಿ ಮಾಡಿದರೆ ಈ ಸಾಲ ಯಾವುದೇ ದೇವಸ್ಥಾನ ಮುಂದೆ ಬಂದು ಪ್ರಮಾಣ ಮಾಡಿ ಹೇಳಿ ನಾನು ಪ್ರಮಾಣ ಮಾಡಲಿಕ್ಕೆ ಪಡೆಯುತ್ತೀನಿ. ಯಾರು ಅವ್ರಿಗೆ ಸಪೋರ್ಟ್ ಕೊಟ್ಟಿಲ್ವಂತೆ ಬೇರೆ ಯಾವ ಬೇರೆ ಆಗ್ತವ್ರು ಯಾರೇ ಸ್ವಾಮಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಕರ್ಕೊಂಡೋಗಿದ್ದೆ ನೀರು ಲೇಔಟ್ಗೆ 4 ಎಕರೆ ಪಾರ್ಕ್ ರಿಸರ್ವ್ ಮಾಡಿದ್ದೆ, ಅವರು ನಿಮ್ಮ ಸಂಘಟನೆ ತಿಂದರು, ಸಪೋರ್ಟ್ ಮಾಡಿದ್ರಿ, ಬನ್ನಿ ಯಾವ ದೇವ್ರ ಮುಂದೆ ಕರುವೆ.